ಹಾಗೂ ಆಯಿಲ್ ಮಿಲ್ ಹಾಗೂ ಸಣ್ಣ ಕೈಗಾರಿಕೆ ಉದ್ಯಮಿಗಳ ಎಲ್ಲರ ಮಾಲೀಕರು ಇದೊಂದು ಈ ಬಸವೇಶ್ವರ ಸರ್ಕಲ್ದಲ್ಲಿ ಕೂತಿದ್ದೇವೆ. ಈ ಬೆಳಗಾವಿ ಹುಬ್ಬಳ್ಳಿ ವಿದ್ಯುಚ್ಛಕ್ತಿ ನಿಗಮದವರು KRC ಅವರು ವಿದ್ಯುತ್ ದರವನ್ನು ಹೆಚ್ಚು ಮಾಡಿದ್ದರಿಂದ ಎಲ್ಲ ಕೈಗಾರಿಕಾ ಉದ್ಯಮಿಗಳಿಗೆ ತುಂಬ ಕೈಗಾರಿಕೆ ನಡೆಸೋದು ತುಂಬ ಕಷ್ಟವಾಗಿದೆ. ಅದು 40% ಹೆಚ್ಚು ಮಾಡಿದ್ದರಿಂದ ಇದು ಈ ಎಲ್ಲ ಕೈಗಾರಿಕೆ ನಡೆಸೋದು ತುಂಬ ಅನಾನುಕೂಲ ಆಗಿದೆ. ಇದನ್ನು ಸರ್ಕಾರ ಗಮನಿಸಿ ಈ ಮೊದಲಿನ ದರವನ್ನು ನಿಗದಿ ಮಾಡಬೇಕು. ಸಂಪೂರ್ಣ ಈ ಬಿಲ್ ಹೆಚ್ಚು ಮಾಡಿದ್ದನ್ನು ಸಂಪೂರ್ಣ ಹಿಂಪಡೆಯಬೇಕಂತ ಇವತ್ತು ನಾವು ಇಲ್ಲಿಂದ ಮೆರವಣಿಗೆ ಮೂಲಕ ಶಾಂತಿಯುತ ಮೆರವಣಿಗೆ ಮೂಲಕ ನಮ್ಮ ಗೋಕಾಕ್ ದಂಡಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ನಿಯಂತ್ರಣ ಪ್ರಾಧಿಕಾರ KERC ಅವರು ಅವೈಜ್ಞಾನಿಕವಾಗಿ ಈ ವಿದ್ಯುತ್ ದರಗಳನ್ನು ಹೆಚ್ಚು ಮಾಡಿದ್ದಾರೆ. ಗಾಯದ ಮೇಲೆ ಬರೆ ಎಳೆದಂಥ ರೀತಿಯಲ್ಲಿ ಮೊದಲೇ ವ್ಯಾಪಾರಸ್ಥರು ಉದ್ಯಮದಾರರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಶೇಕಡ 50%ಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ದರವನ್ನು ಹೆಚ್ಚು ಮಾಡುವುದರ ಮೂಲಕವಾಗಿ ಇದು ಎಲ್ಲರಿಗೂ ಕೂಡ ನೂಗಲಾರದ ತುತ್ತಾಗಿದೆ. ಆ ದೃಷ್ಟಿಕೋನದಿಂದ KERC-ನವರು ತಕ್ಷಣವೇ ಈ ಒಂದು ವಿದ್ಯುತ್ ಏರಿಕೆಯನ್ನು ಹಿಂಪಡೆಯುವುದರ ಮೂಲಕವಾಗಿ ಎಲ್ರಿಗೂ ಕೂಡ ಅನುಕೂಲ ಮಾಡಿಕೊಡಬೇಕು.